ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಇವತ್ತು ಇರೋದು ಮೈಸೂರು ರೋಡ್ನಲ್ಲಿ ಇರುವಂತ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ. ಬನ್ನಿ ದೇವಸ್ಥಾನ ನೋಡಿ ಹೋಗೋಣ, ಹೇಗಿದೆ ನೋಡೋಣ. ಇದೇ ನೋಡಿ ದೇವಸ್ಥಾನ, ಈಗಾಗಲೇ ನೀವು ನೋಡಿದ ಹಾಗೆ ನಾವು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬಹಳ ಎತ್ತರವಾದಂಥ ಗೋಪುರ ಇದು. ಸುಮಾರು 600 ವರ್ಷ ಹಳೆಯ ದೇವಸ್ಥಾನ. ವ್ಯಾಸ ಮಹಾರಾಜರು ಇದನ್ನು ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ. ಸುಮಾರು ವ್ಯಾಸ ಮಹಾರಾಜರು ಆಗ ಟೈಮ್ನಲ್ಲಿ ಸುಮಾರು 732 ಆಂಜನೇಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು, ಅದರಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಗಾಳಿ ಆಂಜನೇಯ ದೇವಸ್ಥಾನ ಅಂತ ಯಾಕೆ ಕರೀತಾರೆ? ಗಾಳಿ ಆಂಜನೇಯ ಅಂತ ಯಾಕೆ ಕರೀತಾರೆ ಅಂದರೆ, ಆಂಜನೇಯ ಹನುಮಂತ ವಾಯುಪುತ್ರ, ಸೊ ಅವನನ್ನು ಅದಕ್ಕೋಸ್ಕರ ಗಾಳಿ ಆಂಜನೇಯ ಅಂತ ಕರೀತಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ತುಂಬ ವಿಶಾಲವಾಗಿ ಕಾಣುತ್ತೆ, ಅದ್ಭುತವಾಗಿದೆ, ಭಾಳ ಚೆನ್ನಾಗಿದೆ, ಹಳೆಯ ತುಂಬದು. ಇದನ್ನು ವೃಷಭಾವತಿ ಮತ್ತು ಪಶ್ಚಿಮಾವತಿ ಅಂತ ನದಿಗಳ ತಟದಲ್ಲಿ ಇದ್ದಂಥ ಒಂದು ದೇವಸ್ಥಾನ ಇದು. ಈಗ ಅದು ದೊಡ್ಡ ಗಾರ್ಬೇಜ್ ಆಗಿ ದೊಡ್ಡ ಡ್ರೈನೇಜ್ ಆಗಿದೆ. ಇದು ನಮ್ಮ ವಿಪರ್ಯಾಸ ಅಂತ ದೊಡ್ಡ ನದಿನ ಹಾಳು ಮಾಡಿಕೊಂಡ್ವಿ. ಈ ದೇವಸ್ಥಾನದಲ್ಲಿ ನೋಡಿದ ಹಾಗೆ ನೀವು ಹನುಮಂತ ಅಲ್ಲದೆ ಜೊತೆಗೆ ಶ್ರೀರಾಮ, ಲಕ್ಷ್ಮಣ, ಸೀತೆ ವಿರಾಜಮಾನರಾಗಿದ್ದಾರೆ. ತುಂಬ ಅದ್ಭುತವಾಗಿದೆ ನೋಡೋದಕ್ಕೆ. ದರ್ಶನ ಮಾಡ್ತಾ ಇದ್ದೀರಾ, ರಾಮನ ದರ್ಶನ ಮಾಡ್ತಾ, ಶ್ರೀರಾಮನ ದರ್ಶನ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನಾವು ಪುಣ್ಯವಂತರು. ತುಂಬ ವಿಶಾಲವಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ನೋಡಿ ಸತ್ಯನಾರಾಯಣ ದೇವಸ್ಥಾನ, ಸತ್ಯನಾರಾಯಣ ವಿಗ್ರಹ. ತುಂಬ ಎಷ್ಟು ಪಾಸಿಟಿವ್ ಎನರ್ಜಿ ಆಗಿದೆ ಅಂದರೆ ದೇವಸ್ಥಾನ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ನೋಡಿ, ಮೂಲದೇವರಾದಂಥ ಆಂಜನೇಯನ ನೋಡ್ತಾ ಇದ್ದೀರಾ. ಆಂಜನೇಯ ಇದನ್ನು ವ್ಯಾಸ ಮಹಾರಾಜರು ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ. 600 ವರ್ಷ ಹಳೆಯದಾದಂಥ ಆಂಜನೇಯ ಎಷ್ಟು ಸೌಮ್ಯ. ಇದೊಂದು ವಿಶೇಷತೆ ಈ ದೇವಸ್ಥಾನ, ಈ ಆಂಜನೇಯ ಅಂದರೆ ಆಂಜನೇಯ ಎರಡು ಅಭಯಹಸ್ತ ಇಟ್ಕೊಂಡಿದೆ ಆಶೀರ್ವಾದದೊಂದಿಗೆ, ಜೊತೆಗೆ ಬಾಲದಲ್ಲಿ ಗಂಟೆ ಇದೆ. ಇದೇ ವ್ಯಾಸ ಮಹಾರಾಜರ ಒಂದು ಅವರೇ ಮಾಡಿದ್ದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹಾಗೂ ಸೌಮ್ಯವಾಗಿದ್ದಾನೆ ಆಂಜನೇಯ. ಮತ್ತು ಪ್ರತಿ ಸತಿ ಪ್ರತಿ ನೀವು ಯಾವತ್ತೂ ನೋಡಿದರೂ ಆಂಜನೇಯ ಕೇಸರಿಯ ಲೇಪಿತವಾಗಿರ್ತಾನೆ. ಅದೇ ಒಂದು ವಿಶೇಷತೆ ಇಲ್ಲಿ. ವಿಶಾಲವಾಗಿದೆ, ದೇವರ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಮಾಡಿದೆ ನಮ್ಮದು. ನಿಜವಾಗ್ಲೂ ತುಂಬ ದೊಡ್ಡದಾಗಿದೆ. ಇಲ್ಲಿ ಇಲ್ಲಿ ನಿಮಗೆ ತಾಯ್ತ ಕೂಡ ಇಲ್ಲಿ ನಿಮಗೆ ಭಯವಾದರೆ, ಏನಾದರೂ ನಿಮಗೆ ಕನಸು ಕೆಟ್ಟ ಕನಸುಗಳು ಬಿದ್ದರೆ ಇಲ್ಲಿ ದೇವರ ಆಂಜನೇಯನ ತಾಯ್ತ ಕೂಡ ಮಾಡ್ತಾರೆ. ಒಳ್ಳೆ ಪೇಂಟಿಂಗ್ಸ್ ಮಾಡಿದ್ದಾರೆ ತುಂಬ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿದೆ. ರಾಮನದು, ಅವನ ಶ್ರೀರಾಮನ ಕಲ್ಯಾಣ ಮಾಡಿದದ್ದು, ಹಾಗೂ ಸುಮಾರು ದೇವರುಗಳನ್ನ ಒಂದು ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಬನ್ನಿ, ಮೈಸೂರು ರೋಡಲ್ಲಿರುವಂಥ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ನೀವು ಯಾವತ್ತೂ ಬಂದರೆ ಬನ್ನಿ, ವಿಶೇಷವಾಗಿ ಒಂದು ದರ್ಶನ ಮಾಡ್ಕೊಂಡು ಹೋಗಿ. ಹಾಗೂ ಶನಿವಾರ ಹೊತ್ತು ಮತ್ತು ತುಂಬ ರಶ್ ಇರುತ್ತೆ ಇಲ್ಲಿ, ಅಷ್ಟು ಜನ ಸೇರಿರ್ತಾರೆ. ಆಂಜನೇಯನ ದರ್ಶನ ಮಾಡಿ ಪುನೀತರಾಗೋಣ. ಬನ್ನಿ, ಹೇಳಿ ಜೈ ಆಂಜನೇಯ ಅಂತ, ಜೊತೆಗೆ ಜೈ ಶ್ರೀರಾಮ್ ಅಂತ ಹೇಳಿ ಆ ದೇವರ ದರ್ಶನ ಪಡೆದು ಪುನೀತರಾಗೋಣ. ಮತ್ತೊಮ್ಮೆ ಮುಂದೆ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ದೇವರು ನಿಮಗೆ ಆಂಜನೇಯ ಅಭಯಹಸ್ತದಿಂದ ಆಶೀರ್ವಾದ ಮಾಡಲಿ. ಟೇಕ್ ಕೇರ್, ಬಾಯ್.